वास्तु में बड़े आयंत में बड़े आ बिल्डिंग में बड़ा शिव परमात्म ಹೌದು ಒಂದೇನಂದ್ರೆ ಬೀದಿ ಬದಿನಲ್ಲಿ ಬದುಕ್ತಿದ್ದೀರಿ ಎಲ್ಲನೂ ಹೋಗಕ್ಕೆ ಹೆಂಗೆ ಇಲ್ಲೆಲ್ಲ ಅಡುಗೆ ಮಾಡ್ಕೊಳ್ಳೋದೆಲ್ಲ ಹೆಂಗೆ ಊಟದ್ದೇನು ಮಾಡ್ತೀರಿ ಸ್ನಾನದ್ದೇನು ಮಾಡ್ತೀರಿ ಏನು ಕಥೆ ನಿಮ್ಮದು ಏನು ಮಾಡೋಣ ಈಗ ವಾರಕ್ಕೊಂದ್ಸಾರಿ ಕೆರೆಗೆ ಹೋಗ್ತೀನಿ ಕೆರೆ ಒಳಗೆ ತಣ್ಣೀರು ಸ್ನಾನ ಮಾಡ್ಕೊಂತೀನಿ ವಾರ ಆಗಷ್ಟು ಬಟ್ಟೆ ತಗೊಂಡ್ಬಿಡ್ತೀನಿ ಒಕ್ಕಣ್ಣು ಬರ್ತೀನಿ ಆ ಒಕ್ಕಣ್ಣು ಬಂದು ಎಲ್ಲ ರೆಡಿಯಾಗಿ ಎಲ್ಲರೂ ನೋಡಿ ಸಾಕೊಂತೀನಿ ಮಾಡ್ಕೊಂತೀನಿ ಎರಡು ದಿವಸಕ್ಕೆ ಮೂರು ದಿವಸಕ್ಕೆ ಇಲ್ಲಿ ಕೊಳಗಳಿಗೆ ದೇವಸ್ಥಾನ ಹತ್ರ ನೀರು ಬರ್ತವೆ ನಾಲ್ಕು ಚೌರ ಇಟ್ಕೊಂಡು ಬಂದು ಡ್ರಮ್ ಒಳಗೆ ಕುಯ್ಕೊಂಡ್ರೆ ಶಿವ ಸ್ನಾನ ಆಗೈತು ಮಾಡ್ತೀನಿ ಈಗ ಈ ಮೊನ್ನೆ ಈ ಬೆಟ್ಟಿಗೆ ಸೀಟ್ ಹೊಡೆದ್ಬಿಡ್ತು ಅದ್ರಿಗೆ ಡಾಕ್ಟ್ರು ತಣ್ಣೀರು ಆಗಬೇಡ ಇನ್ನು ಎರಡು ದಿವಸನಿಂದ ಮಕ ತೊಳೆದಿಲ್ಲ ಸ್ವಾಮಿ ಸತ್ಯವಾಗಲು ಹೇಳ್ತಾ ಇದ್ದೀನಿ ನೀವೇನಂತ ಅದು ಅಲ್ಲಿ ಸೀಟ್ ಕೇಳ್ತಾಯಿದ್ರೆ ಅಂಗಡಿ ಕೇಳ್ತಾಯಿದ್ರಲ್ಲ ತಾತಪ್ಪನವರು ಅಲ್ಲಿ ಹೋದೆ ಅವನು ಯಾರೋ ಒಬ್ಬನು ಸೀಟ್ಗೆ ಯಾರೇ ತಗೊಂಡು ಹೊಡೆದ್ಬಿಟ್ಟ ಹಿಂಗೆ ಹಿಡ್ಕೊಂಡಿದ್ದನ್ನೆಲ್ಲ ಹೊಡೆದ್ಬಿಡ್ತು ಆದರೆ ಅವರು ನೀರು ಹಾಕ್ಬೇಡ ಅಂತ ತಾ ಸಪ್ಟಿಗೆ ಆಗ್ಬಿಡ್ತದೆ ಅಂದರು ಸರಿ ಬೇಡಪ್ಪ ಅಂದ್ಬಿಟ್ಟು ಎರಡು ದಿವಸನಿಂದ ಮಕ ತೊಳಿಲ್ಲ ಮಕ ತೊಳಿಲ್ಲ ನಿನ್ನೆ ನಾಷ್ಟ ಮಾಡಿದ್ದೀನಿ ಹಾಂ ಶಿವ ಹೌದೌದು ಇಲ್ಲ ಇಲ್ಲ ಸ್ವಾಮಿ ಬಂದಿದ್ದೆಲ್ಲ ಶಿವಾಯಿ ನಮ್ಮ ಯಾಕೆ ಬಂಡವಾಳ ಮಾಡ್ಕೊಂತೀನಿ ಆ ಬಂಡವಾಳ ಲಾಸ್ ಆಗಂಟ ಶಿವಾಯಿ ನಮ್ಮ ತಿಂತಾ ಇರೋದು ಕುಡಿತಾ ಇರೋದು ಯಾಕೆ ನಾನು ಎಣ್ಣೆ ಮಾಷ್ಟ್ರು ಬೆಳಗ್ಗೆನಿಕ ಸಾಯಂಕಾಲ ಕುಡಿತಾ ಇರೋದೇ ನಾನು ಶಿವ ಎಲ್ಲೋದ್ರೂ ಯಾರೂ ಇಲ್ಲ ಅನ್ನಂಗಿಲ್ಲ ಮಹಾರಾಜಾಗಳಾಗಷ್ಟೇ ಅಲ್ಲಿ ಎಮ್ ಆರ್ ಪಿ ಒಳಗೆ ಅಷ್ಟೇ ಹೋಗಿ ಸಮಯ ಅಂದರೆ ಎಷ್ಟು ಬೇಕಾ ಹೇಳ ತಗೊಂಡು ಹೋಗೋ ಅಂತಾರೆ ಶಿವ ಮಾತು ಮಡಗಿದ್ದೀನಿ ದುಡ್ಡು ಮಡಗಲಿಲ್ಲ ಮಾತು ಮಾತ್ರ ಮಡಗಿದ್ದೀನಿ ಜನ ಮಡಗಿದ್ದೀನಿ ಶಿವ ಜನ ಅವರು ಅಂಥವರೂ ಏ ತಾತ ಅಂತಾರೆ ಇವತ್ತು ನೋಡು ನಾಲ್ಕೈದು ಜನ ನನಗೆ ಸುಮಾರು ಎರಡು ವರ್ಷನಿಂದ ಇಲ್ಲಿಗೆ ಬಂದವನಿಗ ರಾಗಿ ಅಕ್ಕಿ ಬೇಳೆ ಹುಣಸೆ ಹಣ್ಣು ಮಸಾಲೆ ಪುಡಿ ಎಲ್ಲ ತಂದುಕೊಡೋ ಕೊಟ್ಟವರು ಇಲ್ಲಿ ಪಾಪ ಪುಣ್ಯಾತ್ಮರು ಇಲ್ಲ ಅನ್ಬಾರ್ದು ನಮಗೆ ಯಾಕೆ ನೋಡು ಆ ಬೋರ್ಡ್ನಾಗ ಅವರೆಲ್ಲ ಅವರೊಬ್ಬರು ಪುಣ್ಯಾತ್ಮರು ಇದ್ದಿದ್ರೆ ಅದ್ರ ಕತೆ ಜಾಸ್ತಿ ಇತ್ತು ಅವರು ಏನೋ ಅವ್ರ ಋಣ ಅಷ್ಟಿತ್ತು ಪುಣ್ಯಾತ್ಮನಿಗೆ ಶಿವ ಮೂರು ಕುಂಬಳಕಾಯಿ ಇಕ್ಕದ ಈ ಕಡೆ ಒಂದು ಕುಂಬಳಕಾಯಿ ಈ ಕಡೆ ಒಂದು ಕುಂಬಳಕಾಯಿ ಇಲ್ಲೊಂದು ಕುಂಬಳಕಾಯಿ ಅವಾಗ ರೈಲ್ವೆ ಸ್ಟೇಷನಾಗಿದ್ದೆ ವಾಚ್ಮ್ಯಾನ್ ಕೆಲಸ ಮಾಡ್ಕೊಂಡು ಮೂರಿಕ್ಕಿ ಹೋಗತ್ತಾತ ಬೇಸ್ಕೊಂಡು ತಿಂದ್ಬಿಡೋ ಚೆನ್ನಾಗಿ ಅಂದ ಅವತ್ತು ತಿಂಗಳಿಗೆ ಇಲ್ಲ ಪುಣ್ಯಾತ್ಮ ನಮ್ಮ ನಂದು ನಿಂದು ಯಾವ ಲೆಕ್ಕ ಸ್ವಾಮಿಯಪ್ಪ ನೀರಿನ ಮೇಲೆ ಗುಳ್ಳೆ ನಿಜವಿಲ್ಲ ಹಿಂಗೆ ತಿರುಗ್ತಾ ಇದ್ದೀವಿ ಅವಾಗ ಯಾವಾಗ ಪುಟ್ಟಂಥದ್ದು ಗೊತ್ತಿಲ್ಲ ಡಮ್ ಅದೊಂದು ಜಾಗ ಸಿಕ್ಕಲಿ ಸಾಕು ಇಷ್ಟೇ ಕೋರ್ಕೊಳ್ಳೋದು ನಾನು ನನಗೇನು ಬೇಕಾಗಿಲ್ಲ ಹ್ಞೂ ಹ್ಞೂ ಇರುಗಂಟ ಹೊಟ್ಟೆಗೆ ತಿನ್ನಬೇಕು ಇನ್ನೊಬ್ಬರು ಯಾರನ್ನ ಹಸು ಅಂದವ್ರು ಬಂದವ್ರಿಗೆ ಅನ್ನ ಕೊಡಬೇಕು ಸಾಯ್ಬೇಕು ದುಡ್ಡು ಎಲ್ಲಿಂದ ಬರ್ತದೆ ದುಡ್ಡು ಬರೋಲ್ಲ ಎಲ್ಲ ಹುಡ್ಕಾಡ್ಬಿಡ್ತಾರಪ್ಪ ಆಮೇಲೆ ನಾನೇನು ಸತ್ತ ಮರಗಿದ್ದೀನಿ ಅಂದರೆ ಇವಾಗ ಮೂರನೇ ತಿಂಗಳಾಗ ಮೈಗೆ ಹುಷಾರಿರಲಿಲ್ಲ ಜ್ವರ ಚಳಿ ಬಾಯಾರಿಗೆ ಬೀದಿ ತುಂಬ ಸುಸ್ತಾಗ್ಬಿಟ್ಟೆ ಎರಡು ದಿವಸ ಈಚೆಗೆ ಬರಲಿಲ್ಲ ಆ ನಾಯಿನ ಇಲ್ಲಿ ಕಟ್ಟಾಗ್ತಾಯಿದ್ದೆ ಎರಡು ದಿವಸ ಈಚೆಗೆ ಬರಲ್ಲ ಅವ್ರೇನು ಮಾಡಿದ್ರು ನಾಯಿಗೆ ಬಾಯಿಗೆ ಸ್ವಲ್ಪ ಊಟ ಗೀಟ ತಂದಾಕೋರು ನನಗೆ ನಾಷ್ಟ ತಂದುಕೊಡೋರು ಮಾಡ್ತಾಯಿರಲಿಲ್ಲ ನಾಲ್ಕೈದು ತಟ್ಟೆ ಮೂರು ದಿವಸಕ್ಕೆ ನಾಲ್ಕೈದು ತಟ್ಟೆ ತಂದ್ಬಿಡ್ಗವ್ರೆ ಊಟ ನೋಡಿದ್ರು ವಾಮಿಟು ಲಾಸ್ಟ್ಗೆ ಏನ ಮಾಡುತ್ತೆ ಈ ನಮ್ಮ ಹೋಟ್ಲ್ ಮಗ ತಾತಾ ನಿನಗೆ ಎಂಥದ್ದು ಹೇಳಿದ್ಲಲ್ಲವ್ವ ಈಗಪ್ಪ ಇವ ಬಂದದಲ್ಲಪ್ಪ ಕೈರ ಕರೋನ ಏ ತಾತಾ ಎದ್ದು ಫಸ್ಟ್ ಹೋಗು ನಿನ್ಗೆ ಕರೋನ ಬಂದ್ಬಿಟ್ಟು ನೀನು ಹೋಗೋ ಅದು ಇಲ್ಲಿ ಹೋಗಿದ್ದೇನು ಮಾಡಿದೆ ಎಂಟು ದಿವಸ ನೋಡು ಸೇವ್ ಒಂಬೈನೂರು ರೂಪಾಯಿ ಕಾಸು ಕಿತ್ಕೊಂಡ ಫಸ್ಟ್ ಇದ್ದವನು ಡಾಕ್ಟ್ರು ಒಂಬೈನೂರು ರೂಪಾಯಿ ಕಾಸು ಕಿತ್ಕೊಂಡ ಮ್ಯಾಲಿಗೆ ಹೇಳೋಕ್ಕೋದ್ರೆ ಟೈನ್ ಅಲ್ಲೇ ಬಿದ್ದೋಗೇನು ಆಮೇಲೆ ಸೊತ್ತರಿಗೆ ಯಾಕೋ ಸರಿ ಇಲ್ವಲ್ಲ ಅಂದ್ಬಿಟ್ಟು ಈ ಇವ್ರೇನು ಮಾಡ್ಬೋದು ತಾತನ ಸೊತ್ತೋಯ್ತಾನೆ ಅಂದ್ಬಿಟ್ಟು ಆ ಮಗ ಕರೆದ್ಬಿಟ್ಟು ಕೈಗೆ ಐನೂರು ರೂಪಾಯಿ ಕೊಟ್ಟು ಅಲ್ಲಿ ಕಳಿಸ್ಲು ಕುಂಬರ್ಗೋಡಿಗೆ ಕುಂಬರ್ಗೋಡಿಗೆ ಇಳಿದೆ ಏನೋ ನಮ್ಮಪ್ಪ ನೋಡ್ಬಿಟ್ಟು ಯಾಕೋ ತಾತ ಅಂದ ಹಿಂಗೆ ಆಗಬಿಡು ಸ್ವಾಮಿ ಅಂದೆ ಎಲ್ಲಿ ನೋಡಿಸ್ದೆ ಅಂದ ಹಿಂಗೆ ಆ ಬಿಲ್ಡಿಂಗ್ನಾಗ ನೋಡಿಸ್ದೆ ಸ್ವಾಮಿ ಹೆಂಗೆ ತಪ್ಪನವ್ರ ಬಿಲ್ಡಿಂಗ್ನಾಗ ಅಯ್ಯೋ ಪಾಪಿ ಬಾ ಮನೆಗೆ ಅಂದ ಎಲ್ಲ ಚೆಕ್ ಮಾಡಿಬಿಟ್ಟು
ಚೆಕ್ ಮಾಡ್ದ, ಒಂದು ಇಂಜೆಕ್ಷನ್ ಕೊಟ್ಟ. ಯಾಕೆ ಸತ್ಯ ಹೇಳಬೇಕು, ದುಡ್ಡಲ್ಲ ನಂಗೆ ದೊಡ್ಡದು. ನಿಡ್ಸಮೇ ಅಂದೆ, ಎಷ್ಟು ಕೊಡಿಯ, 100 ಕೊಡ. ಹಾಂ ಸೀದಾ ಸೀದನಮ್ಮ, ಎಷ್ಟು ಕೊಟ್ಟಿಯ, 100 ಕೊಡ. 100 ಕೊಟ್ಟೆ. ಮಾತ್ರೆಗಳು ಸ್ವಾಮಿ ಬರ್ಕೊಡ್ತೀನಿ, ಅಲ್ಲಿ ತಗೊಂಡೋಗ ನಮ್ಮ ಅಣ್ಣ ಹತ್ರ, ಅಲ್ಲೇ ಚೀಟಿ ಒಳಗೆ ಬರ್ಕೊಟ್ರು. ಬರ್ಕೊಟ್ರೆ ಅಲ್ಲಿ ಬಂದೆ, ಜೋಬಳ ಕಾಸಿರಲ್ಲ, ನನ್ನ ಹತ್ರ ಕಾಸಿರಲಿಲ್ಲ, ಹೆಂಗೆ ಮಾಡೋದು, ಏನು ಹಿಂಗಾಯ್ತಲ್ಲ ಅಂದ್ಬಿಟ್ಟು. ಆಮೇಲೆ ಒಂದು ಟೈಮ್ ಮಾತ್ರೆ ಕೊಡು ಸ್ವಾಮಿ ಅಂದೆ. ಒಂದು ಟೈಮ್ ಸಾಕೇನತ್ತಾತ, ಕೊಡಿಯ ತಗೊಂಡೋಗೋ ಅಂದ. ಬೇಡ ಬೇಡ, ಒಂದು ಟೈಮ್ ಕೊಡು, ಒಂದು ಟೈಮ್ಗಾಯ್ದೆ ಕಾಸು ಅಂದ್ಬಿಟ್ಟು 50 ರೂಪಾಯಿ ಕೊಟ್ಟೆ. ಬೆಳಗ್ಗೆ ಒಂದು ಟೈಮ್ಗೆ, ಮಧ್ಯಾಹ್ನ ಒಂದು ಟೈಮ್ಗೆ, ಸಾಯಂಕಾಲ ಒಂದು ಟೈಮ್, 3 ಟೈಮ್ ಕೊಟ್ಟ, 50 ರೂಪಾಯಿ ಕೊಟ್ಟಿದ್ವಿ ಸ್ವಾಮಿ. ಒಂದೇ ಟೈಮೇ ತಿಂದಿದ್ದು, ಒಂದೇ ಟೈಮೇ ಬೆಳಗ್ಗೆ ಹಾಸ್ಪಿಟ್ಲಿಗೆ ಬಂದು ಒಂದು ಟೈಮ್ಗೆ ತಿಂದೆ, ನೀರು ಕುಡಿದೆ ಮಧ್ಯಾಹ್ನಕ್ಕೆ. ಆವಾಗಲೇ ಊಟಕ್ಕೆ ಅಡುಗೆ ಮಾಡೋಕ್ಕೆ ರೆಡಿ, ಮುದ್ದೆ ಮಾಡಿದೆ, ಸೊಪ್ಪು ತಗೊಂಡು ಬಂದೆ, ಸೊಪ್ಪು ಮೊಸೊಪ್ಪು ಸಾರು ಮಾಡಿದೆ, ಲಾಸ್ಟ್ ಕ್ಲಾಸ್ ಊಟ ಮಾಡಿದೆ, ಎಣ್ಣೆ ಮಾಡಿದೆ, ಮನೆ ಕೇಳಿ ತಾಯಿ. ತುಂಬ ಚಿಕ್ಕ ವಯಸ್ಸಿಗೆ ಜನಗಳು ನಮ್ಮ ಕೈಯಲ್ಲಿ ಬದುಕಕ್ಕಾಗ್ತಿಲ್ಲ, ಸಾಲಗಳು ಜಾಸ್ತಿ ಆಗಿಬಿಡ್ತು, EMI ಕಟ್ಟೋದು ಜಾಸ್ತಿ ಆಯಿತು, ತುಂಬ ಟೆನ್ಷನ್ ಇದೆ ಬದುಕಲ್ಲಿ, ಗಲಾಟೆಗಳಿದಾವೆ, ಹೆಂಗೆ ಹೆಂಗೆ ಅಂತೇಳಿ ಸೂಸೈಡ್ ಮಾಡ್ಕೋತಾರೆ, ಹೋಗ್ಬಿಡ್ತಾರೆ, ಆತ್ಮಹತ್ಯೆ ಮಾಡ್ಕೋತಾರೆ, ಏನೇನೋ ಮಾಡ್ಕೋತಾರೆ, ಮನೆ ಬಿಟ್ಟು ಹೋಗ್ಬಿಡ್ತಾರೆ, 100 ರೆಂಟ್ ಮಾಡ್ತಾರೆ. ಇದೆಲ್ಲ ನೀವೇನು ನೋಡ್ತೀರಿ, ಬದುಕೋರಿಗೆ ನಿಮಗಿಂತ ಚಿಕ್ಕವ್ರಿಗೆ ಏನು ಹೇಳಕ್ ಇಷ್ಟಪಡ್ತೀರಿ ನಿಮ್ಮ ಬದುಕಿನ ಅನುಭವದಿಂದ? ನಮ್ಮ ಬದುಕಿನ ಅನುಭವಕ್ಕಿಂತ ನಾವು ಹೇಳೋದೇನಪ್ಪ ಅಂದರೆ, ನೋಡಯ್ಯ ನಿಮಗೆ ಇನ್ನು ಬೆಳಗ್ಗೆ ಏಜು, ಮುಂದೆ ನೀವೇ ದಂಪತಿಗಳು, ಇನ್ನು ಒಂದು ಸಂಸಾರ ದಾರಿ ಆಗಬೇಕು. ಆ ಹೆಣ್ಮಗಳನ್ನ ನಮ್ಮ ಏನೋ ಬರೀ ನಮಗೆ ಹೆಣ್ತಿಯಲ್ಲ, ಬರೀ 5 ನಿಮಿಷ ಹೆಣ್ತಿಯೋ ಎಮ್ಮ, ನಮಗೆ ಎಲ್ಲ ಪ್ರತಿಯೊಂದು ತಾಯಿಗೇ ಹೆಚ್ಚಾಗಿ ನೋಡ್ತಾಳೆ. ಅವೊಮ್ಮನೆ ನಮಗೆ ಪ್ರತಿಯೊಂದು ಅವ್ರು ಅವ್ರು ನೋಡಿಯೋದು ಬೈಯೋದು ದೌರ್ಜನ್ಯ ಮಾಡೋದು ಆ ಥರ ಮಾಡಬಾರ್ದು. ಒಂದು ವಿಶ್ವಾಸ ನಿಂಗೆ, ಇಬ್ಬರು ದುಡಿಬೇಕು, ಕೈಲಾಗಂಗಿದ್ರೆ ಇಬ್ಬರು ಊಟ ಮಾಡಬೇಕು, ನೆಮ್ಮದಿಯಾಗಿರಬೇಕು, ಮುಂದೆ 2 ಮಕ್ಕಳು 3 ಮಕ್ಕಳು ಆಗಬೇಕು, ಅವ್ರಿಗೆ ಪ್ರತಿಫಲ ಕೊಡಬೇಕು ನೀವು ಅಂತಂದು ಇಷ್ಟು ಮಾತ್ರ ಹೇಳ್ತೀನಿ ಸರ್. ನೀನು ಹೇಳೋಣೆ, ನಿಮ್ಗೆ ಯಾರಾದರೂ ಸಹಾಯ ಮಾಡಬೇಕು ಅಥವಾ ನಿಮ್ಗೆ ಯಾರಿಂದಾದರೂ ಸಹಕಾರ ಬೇಕು ಅಂತ ಅನ್ಸುತ್ತಾ, ಸಹಾಯ ಬೇಕು ಅನ್ನೋದಾದ್ರೆ ಯಾವ ಥರದ ಸಹಾಯ ಬೇಕು? ಯಾವ ಥರ ಸಹಾಯ ಬೇಕಾಗಿಲ್ಲ ಸರ್ ನನಗೆ, ನನಗೇನು ಸಹಾಯ ಬೇಕಾಗಿಲ್ಲ. ಈಗ ಅಂಗಡಿ ಬಂಡವಾಳಕ್ಕೋಸ್ಕರವಾಗಿ ಏನೋ ಸಹಾಯ ಮಾಡೋಣ ಸರ್. ನೀನು ನನಗೆ ಓ ನನಗೆ ಹಣ ಬೇಡ, ಆಸ್ತಿ ಬೇಡ, ಏನು ಬೇಡ, ಸಾಮಾನು ಸ್ವಲ್ಪ, ಯಾಕೆಂದರೆ ಇದ್ದಿದ್ದ ಸಾಮಾನು ಎಲ್ಲ ಒಂದು 80,000 ರೂಪಾಯಿ ಸಾಮಾನು ತಗೊಂಡು ಬಂದಿದ್ದೆ. ಇಲ್ಲಿಗೆ ಬಂದ ನಿಂಕ ತಿಂದು 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 ಏನಿದ್ದಾವೆ, ಏನಿಲ್ಲ, ಇವ್ಯಾವ ಕೆಲಸಕ್ಕೆ ಬಂದಿದ್ದು ತಲ್ಲ. ಆಗ ಬೇರೆಯವ್ರ ಕಡೆ ಹೋಯ್ತೀವಿ ಅಂಗಡಿ ಒಳಗೆ ಹೋಗಿ, ಅಪ್ಪ ಅಂದರೆ ಹ್ಞೂ ಕೊಡತ್ತದ ಇಲ್ಲಿ ಅಂದ ಪಾಪ ಹಾಕ್ಕೊಳ್ತಾರೆ. ಹ್ಞೂ ಮೊಬೈಲ್ ಬಳಸ್ತೀವಿ ಗುರು, ಬರೋ ಏನು ಅದೇ ಮೊಬೈಲ್ ಯಾರನ ಅದೇ ಎಣ್ಣೆಯವರು, ಇನ್ನೇನು ಬೇರೆಯವರಲ್ಲ, ಈ ಕುಡುಗರವರಲ್ಲ. ಓ ತಾತಾ ಎಲ್ಲಿದೆ ತಾತಾ ಎಣ್ಣೆ ಬೇಕಾಗಿತ್ತಾನ ಇಂಟಿ ಎಳ್ಳೆ ರೀ, ನಮ್ಮ ಕೊಳ್ಳಿ ರಾಜಣ್ಣ ಅವರಲ್ಲ, ಅವ್ರದ್ದೇ ಜಾಸ್ತಿ. ಹಾಂ ಇನ್ನ ಈ ಮೊಬೈಲು ತಗೊಂಡವಾಗ ಸಮಯ, ಇವಾಗ 6 ವರ್ಷಕ್ಕಿಂತೆ ಮಂಡ್ಯದೊಳಗೆ ಒಂದು ಮೊಬೈಲ್ ತಗೊಂಡೆ, ಮೊಬೈಲ್ ತಗೊಂಡು ಸಿಮ್ಮು ಇಲ್ಲ. ಆವಾಗ ಏನು ಮಾಡಿದೆ ಸರಿ ಅಂದ್ಬಿಡ್ದು, ಏನು ಹಿಂಗೆ ಹಿಂಗಾಗೈತಲ್ಲ ಅಂದ್ಬಿಟ್ಟು ಅಲ್ಲಿ ಮಂಡ್ಯದೊಳಗೆ ಒಬ್ಬನು ತಮಿಳ್ನವ್ನು ಕಬ್ಬು ಕಡಿಸ್ತಾ ಇದ್ದ ಮೇಸ್ತ್ರಿ ಅಂದು, ಅವನು ಅದು ಅವನ ಹೆಸರಿನಾಗೈತೆ, ಏನು ಸಿಮ್ ಅವನ ಹೆಸರಿನಾಗೈತೆ. ಇವತ್ತಿಗೂ ಯಾವ ಪ್ರಾಬ್ಲಮ್ ಇಲ್ಲ ಸ್ವಾಮಿ, ಇವತ್ತಿಗೆ 6 ವರ್ಷ ಆಯಿತು. ಅರ್ಥ ಆಯ್ತಾ? ಓ ಹಾಂ, ನಾವು ಯಾರಿಗೆ ಮಾಡೋಣ ಈಗ? ನಾನು ಬಾಮ್ಮ ಏನಾರ ಮಾಡಬೇಕಂದ್ರೆ ಮಂಡ್ಯಾಗ ಮಾಡ್ತೀನಿ ಮಾ, ಇನ್ನೆಲ್ಲಿ ಇನ್ಯಾರಿಗೂ ಫೋನ್ ಮಾಡೋಲ್ಲ. ಯಾರನ್ನ ಮಾಡಿದ್ರೆ ಮಾತ್ರ ಮಾತಾಡ್ತೀನಿ. ಈ ಡ್ರೈವರ್ಗಳು ಮಾಡ್ತವೆ ಈಗ ಇಲ್ಲಿ ಊಟಕ್ಕೋಸ್ಕರವಾಗಿ, ಆಗ ಹೋಟ್ಲ ಅಮ್ಮ ಒಬ್ಬರು ಮಾಡ್ತಾರೆ. ಇಲ್ಲಿ ಏನಾದಾಗ ಇನ್ಯಾರು ನಮಗೆ ಫೋನ್ ಮಾಡೋರು ಯಾರು ಇಲ್ಲ. ಹೊರಗಡೆ ನಿಂಕ ಅಷ್ಟೇ, ಮಂಡ್ಯದ ನಿಂಕ ಏನಾರ ಫೋನ್ ಬಂದರೆ ಒಂದೋಯ್ತು. ಫೈನಲಿ 60ರ ಇಳಿ ವಯಸ್ಸಲ್ಲಿ ಏನು ಅನಿಸ್ತದೆ ಅಂದರೆ, ಆವಾಗ ಮಡಗಿದ್ರೆ ಚೆನ್ನಾಗಿತ್ತಲ್ಲ, ಇವತ್ತು ನಾವು ಚೆನ್ನಾಗಿರ್ಬೇಕಾಗಿತ್ತಲ್ಲ.
ನನಗೆ ಗೊತ್ತಾದಂಗೆ ಸ್ವಾಮಿ ನೀನೇನು ತಿಳ್ಕೊ, 50 ವರ್ಷ ಕಳ್ಕೊಂಡು 50 ವರ್ಷ ಗಂಟ ನಾವು ಮನುಷ್ಯನಿಗೆ ಕಷ್ಟ ಸುಖ ಗೊತ್ತಾಗಲ್ಲ. 50 ಕಳಿಬೇಕು, ಆವಾಗ ಅವನು ದೇವ್ರ ಕೈ ಮುಗಿಬೇಕು. 10 ಗಂಟೆ ದೇವ್ರ ಕೈ ಸತ್ಯವಾಗಲು ಅವನಿಗೆ ಮಠವಾಗಿ ಕೈ ಮುಗಿಯಲ್ಲ. ಯಾಕೆ ಹೇಳು, ಅಮ್ಮ ಅನ್ನೋದಿರ್ತದೆ. ಏ ನಾನು ಶಕ್ತಿ ಇದೆ, ಮುಂದೆ ಸಂಪಾದನೆ ಮಾಡ್ತೀನಿ. ಇವಾಗ ನಮ್ಮದು ಅದೇ ಬಾಳೆ ಆಗಿರೋದು. ಮುಂದೆ ಶಕ್ತಿ ಇದೆ, ನಾವು ಸಂಪಾದನೆ ಮಾಡ್ತೀವಿ ಅಂತಂದ್ಬಿಟ್ಟು ಎಲ್ಲಿಂದ ಅಲ್ಲೇ ಕೋಳಿ ಮೊಟ್ಟೆ ಕುಡ್ದಂಗೆ ಕುಡ್ಕೊಂಡು ಬಂದು ನೋಡಪ್ಪ, ಇವತ್ತಿನ ದಿವಸ ನಾವು ಪರಿಸ್ಥಿತಿ ಇದಾಗಿರೋದು. ಆದರೆ ಮಾನವ ಜನ್ಮ ಈ ಥರ ಆಗಬಾರ್ದು. ನಾನು ನನ್ನ ಸಂಸಾರ ಸುಖ ಇದ್ದಿದ್ರೆ ನಾನು ಚೆನ್ನಾಗಿರೇನೆ, ನಾನೇನು ಈ ಥರ ಆಯ್ತಾ ಇರಲಿಲ್ಲ. ನಾನು ಚೆನ್ನಾಗಿರೇನೆ. ನಮ್ಮ ಸಂಸಾರ ಹೋದ್ಮೇಲೆ ಯಾತಕ್ಕೆ ಇದು ಈ ಬಾಳು, ಏನು ಸಂಪಾದನೆ ಮಾಡಿ ಏನು ಬಂತು? ಇರಬೇಕು 4 ಜನ ಸರಿಯಾಗಿ, ಅರ್ಥ ಆಯ್ತಾ? ಈ ಇದು ನಮಗೆ ಬಂದಂಥ ಕಷ್ಟ ಇನ್ನೊಬ್ಬ ಮಾನವನಿಗೆ ಬರಬಾರ್ದು. ಬೇರೆ ಬುದ್ಧಿ ಇದ್ರೆ ಬರಲ್ಲ, ಬುದ್ಧಿ ಇಲ್ದಿರಿದ್ರೆ ಎಲ್ಲ ವರ್ಗಗಳು ಬಂದ್ಬಿಡ್ತವೆ. ಅರ್ಥ ಆಯ್ತಾ? ಆದರೆ ಎಲ್ಲೇ ಹೋಗಲಿ ದುಡಿಮೆ ಮಾಡಿ ತಿನ್ನಬೇಕು. ಒಬ್ಬರ ಹತ್ರ ಹಿಂಗೆ ಬಿಟ್ಟು ನೋಡ್ಸ್ಕೊಂಡ್ಬಾರ್ದು, ಏ ಹೆಚ್ಚಿ ಇವನು ಈ ಥರ ಬಾಳ್ತಾನೆ ಅನ್ನಬಾರ್ದು. ಏನೇ ಆಗಲಿ, ಮೋರಿ ಕಸ ಆಗಲಿ, ಏನಂತ ಮನೆ ಕಡಿಮೆನಾ? ಇಲ್ಲ, ಎಲ್ಲ ತೊಳಿತಾರೆ. ಸೋಪಾಗಿ ತೊಳಿತಾರೆ, ಸರ್ಪಾಗಿ ತೊಳಿತಾರೆ, ಶ್ಯಾಂಪಾಗಿ ತೊಳಿತಾರೆ. ಮೇಲೆ ದೇಹನ ಒಳಗೆ 12 ಗಣೆ ಕಸ ಇದೆ, ಅದು ಗೊತ್ತಿಲ್ಲ. ಹೇಳಿ ಸ್ವಾಮಿ, ಅದು ಯಾರಿಗೂ ಗೊತ್ತಿಲ್ಲ. ಅದು ವಾಸನೆ ಹೊಡಿತದೆ ಇಲ್ಲಿ ಉಜ್ಜುತ್ತಾರೆ. ಇದು ತೊಳಿಲ್ವಲ್ಲ ಮನುಷ್ಯ, ಮನ ತೊಳಿ ಅಂತಂದು ಹೇಳೋನೆ ಬ್ರಹ್ಮ. ಮನೆ ಅಲ್ಲ ತೊಳೆಯೋದು, ಮನ ತೊಳಿ. ಇವ್ರೇನು ಮಾಡ್ತಾರೆ, ಆ ಮನ ತೊಳೆಯೋದು ಬಿಟ್ಬಿಟ್ರು, ಮನೆ ತೊಳೆಯಾಗಿ ಇಟ್ಕೊಂಡ್ರು ಬಟ್ಟೆ ತಗೊಂಡು ಎಲ್ಲ. ಹಿಂದೆ ದೊಡ್ಡವ್ರು ಹೇಳಿದ್ರ ಮಾತುಗಳು ಒಂದೊಂದು ಸುಳ್ಳಾಗಲ್ಲ ಸ್ವಾಮಿಯಪ್ಪ, ಅದು ಸತ್ಯನೇ. ಅವರು ಸಾರದಂತೆ ನಡೀತಾ ಇದೆ ಇವತ್ತು ಭೂಲೋಕ. ಸಿದ್ಧಪ್ಪ ಸ್ವಾಮಿಗಳು, ಮಡಕೆ ಮಂಟೆ ಸ್ವಾಮಿಗಳು, ಆ ಕೈವಾರಕ್ಕೆ ಹೋಗಿದ್ದೀರಾ? ಹೋಗಿರ್ತೀರಿ ಹೇಳಿ. ಕೈವಾರ ನೋಡಿ, ಚಿತ್ರವಾಗಿ ಬದುಕಿದವನು ತಾತ ನಮ್ಮಪ್ಪ. ಇವತ್ತು ಅದೇ ಥರ ಪೂಜಾ ಪುನಸ್ಕಾರ ನಡೀತಾ, ಬೇಕಾದಷ್ಟು ವೈಭವಗಳು ನಡೀತಾ. ಯಾಕೆ ಹೇಳು, ಆ ಒಳಗಡೆ ಬಾವಿ ಐತಲ್ಲ, ಆ ಬಾವಿ ಒಬ್ಬನೇ ತೋಡಿರೋ ಬಾವಿ. ಅದು ಜಲ ಸಿಗ್ದಿದ್ದಿಗೆ ಬೇಲೆ ಬಂದು ಕೂತ್ಕೊಂಡು ಜಪ ಮಾಡಿ ಬೇಡ್ಕೊಂಡಿದ್ಗೆ, ಏನಮ್ಮ ಗಂಗಮ್ಮ ತಲ್ಲಿ ಎಕ್ಕಡಮ್ಮ ಉಂಡವೋ, ಏಲಮ್ಮ ಈ ಕಷ್ಟ ವಹಿಸ್ತಾವಣವನಾಕಿ ಬೇಡ್ಕೊಂಡಿದ್ದು ಕೈಗೆ ಬಂದ್ವಂತೆ ನೀರು. ಎಷ್ಟಿದೆ ಅದು? 12 ಆಳು ನಿಂತ್ಕೊಳ್ಬೇಕು, 12 ಮೊಟ್ಟೆ ಇರೋದು ಆ ಬಾವಿ. ಇವತ್ತು ಅದೇ ಬಾವಿಗೆ ಮೋಟ್ರ್ ಫಿಟ್ ಮಾಡೋವ್ರೆ. ಅಲ್ಲಿ ಮರ ಇದೆಯಲ್ಲ, ಬಾವಿ ಹತ್ರ ಒಂದು ಮರ ಇದೆಯಲ್ಲ, ಆ ತಾತ ಬಿಸಿಲಿಗೆ ಕೂತ್ಕೊಳ್ಳೋಕ್ಕೆ ಒಂದೇ ಒಂದು ಕೊಂಬೆ ನೆಟ್ಟಿದ್ದಂತೆ. ನೋಡಿ ಯಾವ ಕಾಲ ಆಗಿದೆ ಆ ಕೊಂಬೆ, ಆ ಮರ ದಪ್ಪ ಆಗಲಿಲ್ಲ, ನೆರಳು ಮಾತ್ರ ಫುಲ್ ಆಗಿದೆ ನೋಡಿ. ಇಷ್ಟೇ ಆಶೀರ್ವಾದಗಳಲ್ಲಿ.